ಎಸಿವಿನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವ ವಕೀಲ ಜನಸೇವಕ ಎಂಎಸ್ ಬದ್ರಿನಾರಾಯಣರಿಂದ ಚುನಾವಣಾ ಪ್ರಚಾರಕ್ಕೆ ಚಾಲನೆ. ಲೋಕಶಕ್ತಿ, ಲೋಕಜನಶಕ್ತಿ, ಆರ್ಪಿಐ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವ ವಕೀಲ ಜನಸೇವಕ ಎಂಎಸ್ ಬದ್ರಿನಾರಾಯಣ ಅವರು ಚುನಾವಣಾ ಪ್ರಚಾರಕ್ಕೆ ಘಟ್ಟಹಳ್ಳಿ ಶ್ರೀ ಭಕ್ತ ಆಂಜನೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ನಾನು ಸ್ಥಳೀಯ ಅಭ್ಯರ್ಥಿಯಾಗಿದ್ದು ಕ್ಷೇತ್ರದ ಜನರ ಸಮಸ್ಯೆಗಳ ಬಗ್ಗೆ ಅರಿವಿದ್ದು ಅವುಗಳ ನಿವಾರಣೆಗೆ ಹಲವಾರು ಯೋಜನೆಗಳನ್ನು ರೂಪಿಸಲು ಚಿಂತನೆ ನಡೆಸಿದ್ದೇನೆ ಎಂದು ತಿಳಿಸಿದರು. ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದ್ದು ಹಿಂದೆ ಗೆದ್ದು ಸಂಸದರಾದವರು ಅಭಿವೃದ್ಧಿ ಮಾಡದೆ ಕಾಲ ಕಳೆದಿದ್ದಾರೆ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವ ಇತರೆ ಅಭ್ಯರ್ಥಿಗಳು ಹೊರಗಿನವರಾಗಿದ್ದು ಅವರಿಗೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ ಮತ್ತು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಸ್ಥಳೀಯರಾಗಿದ್ದು ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಕಾಲದಲ್ಲೂ ಯಾವುದೇ ಅಭಿವೃದ್ಧಿ ಮಾಡದೆ ಅವರ ಸಾಧನೆ ಶೂನ್ಯ ಎಂದು ದೂರಿದರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಕ್ಷೇತ್ರದ ಯಾವ ಹಳ್ಳಿಯ ಬಗ್ಗೆ ಮಾಹಿತಿ ಇಲ್ಲವಾದ್ದರಿಂದ ಜನ ನನಗೆ ಆಶೀರ್ವಾದ ಮಾಡಿ ನನ್ನ ವಜ್ರದ ಗುರುತಿಗೆ ಮತ ನೀಡಿ ಗೆಲ್ಲಿಸಿದರೆ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಹೋಳೂರು, ರೋಜಾರಳ್ಳಿ ಹಾಗೂ ಸುತ್ತಲಿನ ಗ್ರಾಮಗಳಲ್ಲಿ ಕರಪತ್ರಗಳನ್ನು ಮತದಾರರಿಗೆ ನೀಡುವ ಮೂಲಕ ಮತಯಾಚನೆ ಮಾಡಿದರು. ರೌನಕ್ ಆಲಿಖಾನ್, ಕೋಲಾರ. ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇನೆ ಹಾಗೂ ಈ ಕ್ಷೇತ್ರದಲ್ಲಿ ಎಲ್ಲರನ್ನು ಅಭಿವೃದ್ಧಿನೇ ಮರೆತವರು ಈ ಕ್ಷೇತ್ರಕ್ಕೆ ಎಲ್ಲ ಹೊರಗಿನಿಂದ ಬಂದು ಸ್ಪರ್ಧಿಸಿ ಹೊರಗಡೆನೆ ಉಳಿದುಕೊಂಡು ಈ ಕ್ಷೇತ್ರದ ಜನತೆಯ ಆಗುಹೋಗುಗಳು ಮತ್ತು ಅವರ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ಅದೇ ನಿಟ್ಟಿನಲ್ಲಿ ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ನಮ್ಮ ಜಿಲ್ಲೆಯ ಹೊರಗಿನ ಅಪರಿಚಿತ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಲ್ಲಿಸಿದ್ದಾರೆ. ಸದರಿ ಈ ಪಕ್ಷದ ನಾಯಕರಿಗೆ ಸ್ಥಳೀಯರ ಭಾಗವಹಿಸೋದು ಮತ್ತು ಈ ಅಭಿವೃದ್ಧಿ ವಿಚಾರಗಳಲ್ಲಿ ತೊಡಗಿಸಿಕೊಂಡು ಕೋಲಾರ ಜಿಲ್ಲೆಯನ್ನ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಯಾವುದೇ ದೇಹದೇಶಗಳಿಲ್ಲದೆ ಈ ತರ ಶತಮಾನಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇತರೆ ಈ ಬಿಜೆಪಿ ಜೆಡಿಎಸ್ ಪಕ್ಷದಿಂದನೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಸದರಿ ಅಭ್ಯರ್ಥಿ ತಾಯಿ ಅವರು ಮಂಗಮ್ಮ ಮುನಿಸ್ವಾಮಿ ಅಂತ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಸಹ ಅವರು ಯಾವುದೋ ಅಭಿವೃದ್ಧಿನೂ ಸಹ ಮಾಡಿಲ್ಲ. ಮತ್ತೆ ಇತರೆ ಎಲ್ಲ 18 ಸ್ಪರ್ಧಾಳಿಗಳಲ್ಲಿ ಎಲ್ಲರನ್ನೂ ಆನೇಕಲ್ಲು, ಬೆಂಗಳೂರು ಮತ್ತು ಇತರ ಪ್ರದೇಶಗಳಿಂದ ಬಂದು ಇಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಆದರೆ ಅವರಿಗೆ ಈ ಕ್ಷೇತ್ರದಲ್ಲಿ ಎಲ್ಲಿ ಏನು ಅಭಿವೃದ್ಧಿ ಕೊರತೆ ಇದೆ, ಎಲ್ಲಿ ಜನರ ಸಮಸ್ಯೆಗಳಿದೆ ಅನ್ನೋ ಅರಿವಿಲ್ಲದೇನೆ ಅವರು ಇಲ್ಲಿ ಬಂದು ಸ್ಪರ್ಧಿಸಿ ಏನಾದರೂ ಮಾಡಿ ಈ ಜನತೆಯನ್ನು ವಂಚನೆಗೂ ಗುರಿಪಡಿಸಿ ಗೆದ್ದು ಹೋಗ್ಬಿಟ್ಟು ಇವರನ್ನ ವಂಚಿಸಬೇಕು ಅಂತೇಳಿಬಿಟ್ಟು ಬಂದಿದ್ದಾರೆ. ಆದರೆ ಸ್ಥಳೀಯ ನಾಗರಿಕನಾಗಿ ನಾನು ಸುಮಾರು 30 ವರ್ಷಗಳಿಂದ ವಕೀಲನಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಸಮಾಜ ಸೇವೆಯನ್ನು ಜೊತೆ ಜೊತೆಗೆ ಮಾಡಿಕೊಂಡು ಬಂದು ಈ ಕ್ಷೇತ್ರದ ಜನತೆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ. ಹಾಗಾಗಿ ಈ ದಿನ ಚುನಾವಣಾ ಪ್ರಚಾರ ನಿಮಿತ್ತ ಈ ಘಟ್ಟಹಳ್ಳಿ ಗ್ರಾಮಕ್ಕೆ ಬಂದು ಘಟ್ಟಹಳ್ಳಿ ಗ್ರಾಮದ ಐತಿಹಾಸಿಕ ಹಾಗೂ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿಗೆ ಬಂದಿದ್ದೇವೆ. ಬಂದು ಎಲ್ಲ ನಮ್ಮ ನಾಯಕರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಚುನಾವಣಾ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕ್ಷೇತ್ರದ ಜನತೆ ಈ ಅಭಿವೃದ್ಧಿಗೆ ಒತ್ತು ಕೊಟ್ಟು ಹಾಗೂ ಸ್ಥಳೀಯ ನಾಗರಿಕನಾದ ನನ್ನಿಂದ ಹೆಚ್ಚಿನ ಸೇವೆಯನ್ನು ಪಡೆಯುವ ನಿಟ್ಟಿನಲ್ಲಿ ನನಗೆ ಅಭೂತಪೂರ್ವವಾಗಿ ಬೆಂಬಲಿಸಿ ಜಯಶೀಲನನ್ನಾಗಿ ಮಾಡಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬೇಕಂತೇಳಿಬಿಟ್ಟು ಪ್ರಾರ್ಥಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.